ಸೆಂಟ್ ಜೋಸೆಫ್ನ ಎನ್ಸಿಸಿ ವಿದ್ಯಾರ್ಥಿಗಳು ಕ್ಯಾಂಪ್ ಪ್ರದೇಶದಲ್ಲಿ ಪರಿಸರ ಉಳಿಸಿ ಗಿಡಮರಗಳನ್ನು ನೆಟ್ಟಿ ನೀರನ್ನು ಉಳಿಸಿ ಎಂಬ ಸಂದೇಶವನ್ನು ಸಾರುವ ಮೂಲಕ ಜನಜಾಗೃತಿ ಮೂಡಿಸಿದರು. ಈ ಭೂಮಿಯ ಮೇಲೆ ಮುಖ್ಯ ಋತುಗಳೆಂದರೆ ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ. ಆದರೆ ಗಿಡಮರಗಳನ್ನು ಕಡಿಯುತ್ತಿರುವುದರಿಂದ ಮಳೆಗಾಲದಲ್ಲಿ ಮಳೆ ಸರಿಯಾಗಿ ಆಗುತ್ತಿಲ್ಲ. ಆದ್ದರಿಂದ ಭೂಮಿಯ ಮೇಲಿನ ಜಲಚರಗಳಿಗೆ ಅಪಾರ ತೊಂದರೆ ಉಂಟಾಗುತ್ತಿದೆ. ಮರಗಿಡಗಳನ್ನು ಕಡಿಯುವುದರಿಂದ ಅಪಾರ ಪ್ರಮಾಣದ ಹಾನಿ ಉಂಟಾಗುತ್ತಿದೆ. ಆದ್ದರಿಂದ ಗಿಡಮರಗಳನ್ನು ನೆಟ್ಟಿ ಪರಿಸರ ಸಮತೋಲನವನ್ನು ಕಾಪಾಡುವ ಅಗತ್ಯತೆ ಇದೆ ಎಂದು ಎನ್ಸಿಸಿ ವಿದ್ಯಾರ್ಥಿಗಳು ಸೈಕಲ್ ಜಾಥಾ ನಡೆಸುವ ಮೂಲಕ ಸಂದೇಶ ಸಾರಿದರು. ನನ್ನ ಹೆಸರು ಸುಚಿತ್ರ ಜಾಬ್ಗೌಡರ್. ನಾನು 9ನೇ ತರಗತಿ ವಿದ್ಯಾರ್ಥಿ ಆಗಿದ್ದೇನೆ. ನಾನು ಈಗ ಕೆಲವು ಮಳೆ ಅನುಕೂಲಗಳನ್ನು ತಿಳಿಸಲು ಬಯಸುತ್ತೇನೆ ಹಾಗೂ ಅದು ಮೊದಲೆಯಾಗಿ ಅದರ ಪೀಠಿಕೆಯನ್ನು ತಿಳಿಸಲು ಬಯಸುತ್ತೇನೆ. ನಮ್ಮ ಭೂಮಂಡಲದಲ್ಲಿ ಮೂರು ಋತುಗಳಿವೆ. ಮೊದಲನೆಯದು ಯಾವುದಂದರೆ ಬೇಸಿಗೆಗಾಲ, ಆನಂತರ ಬರುತ್ತದೆ ಮಳೆಗಾಲ, ಆನಂತರ ಬರುತ್ತದೆ ಚಳಿಗಾಲ. ಈ ಬೇಸಿಗೆಗಾಲದಲ್ಲಿ ಏನಾಗುತ್ತದೆ ಅಂದರೆ ಈ ಸೂರ್ಯನ ತಾಪದಿಂದ ಎಲ್ಲ ಹಳ್ಳಕೊಳ್ಳಗಳು, ನದಿಗಳು, ಕೆರೆಗಳು ಒಣಗಿ ಹೋಗಿರುತ್ತವೆ. ಆನಂತರ ಎಲ್ಲ ಒಣಗಿ ಹೋಗಿದ ನಂತರ ಈ ಮಳೆ ಹನಿ ಏನಾಗುತ್ತದೆ, ಈ ಹಳ್ಳಕೊಳ್ಳದಲ್ಲಿ ಇರುವ ನೀರು ಬಾಷ್ಪವಾಗಿ ಪರಿವರ್ತನೆ ಆಗುತ್ತದೆ. ಈ ಮಳೆಗಾಲ ಬರುತ್ತದೆ ಅಲ್ಲ, ಆವಾಗ ಈ ಬಾಷ್ಪ ನೀರಿನ ಆಕಾರಗೊಂಡು ಮಳೆಯ ಆಕಾರದಲ್ಲಿ ಮಳೆರಾಯನ ನಮಗೆ ಭೂಮಿಯ ಆಕರ್ಷಣೆಯೊಂದಿಗೆ ಮಳೆ ಸ್ವೀಕರಿಸುತ್ತೇವೆ. ಅದಕ್ಕಾಗಿ ಈ ಭೂಮಿ ಮೇಲೆ ಒಂದು ಸಣ್ಣ ಇರುವೆಯನ್ನು ಹಿಡಿದುಕೊಂಡು ಒಂದು ದೊಡ್ಡ ಆನೆಯಂತ ಪ್ರಾಣಿಯಿಗೂ ಸಹ ನೀರು ಬೇಕು, ಜೀವಿಸಲು ನೀರು ಬೇಕು. ನೀರು ಇಲ್ಲದೆ ನಮ್ಮ ಜೀವನ ನಡೆಯುವುದಿಲ್ಲ. ನಮ್ಮ ಭಾರತದಲ್ಲಿ ಇತ್ತೀಚಾಗಲೇ ನಾವು ಬಹಳ ಕಷ್ಟಗಳನ್ನು ಅನುಭವಿಸುತ್ತಿದ್ದೀವಿ. ಏಕೆಂದರೆ ನಾವು ಗಿಡಮರಗಳನ್ನು ಕತ್ತರಿಸ್ತಾ ಇದ್ದೀವಿ. ನಮಗೆ ಕಾಲಕಾಲವಾಗಿ ಸಮಯಕ್ಕೆ ನಮಗೆ ಒಳ್ಳೆಯ ಸಮಯಕ್ಕೆ ನಮಗೆ ಬೇಕಾದ ಸಮಯಕ್ಕೆ ಮಳೆ ಆಗುತ್ತಿಲ್ಲ. ನಮಗೆ ಬೇಡದ ಸಮಯಕ್ಕೆ ಮಳೆ ರಾಯನ ನಮಗೆ ಮಳೆ ಸುರಿಸುತ್ತಿದ್ದಾನೆ. ಅದಕ್ಕಾಗಿ ಬಂಧುಗಳೇ ನಾನು ಹೇಳಲು ಬಯಸುತ್ತೇನೆ, ಮರಗಿಡಗಳನ್ನು ಹಚ್ಚಿರಿ, ಅವುಗಳನ್ನು ಬೆಳೆಸಿರಿ, ಅವುಗಳನ್ನು ಕತ್ತರಿಸಬೇಡಿ. ಮನುಷ್ಯನ ತಪ್ಪು ಕೆಲಸದಿಂದ ಏನಾಗ್ತಾ ಇದೆ ಅಂದರೆ ಅವನು ಕಾರ್ಖಾನೆಗಳನ್ನು ಬೆಳೆಸ್ತಾ ಇದ್ದಾನೆ, ಎಲ್ಲ ಕಾರ್ಖಾನೆಗಳು ಬೆಳೆಸಿ ಎಲ್ಲ ವಾಯು ಮಾಲಿನ್ಯ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಮಗೆ ಒಳ್ಳೆಯ ಮಳೆ ಸ್ವೀಕರಿಸಲು ಆಗುತ್ತಿಲ್ಲ. ನಾವು ಗಿಡ ಮರಗಳನ್ನು ಕತ್ತರಿಸುವುದರಿಂದ ನಮಗೆ ಅಷ್ಟೇ ಲಾಭ ಅಷ್ಟೇ ಆಗುತ್ತದೆ, ಆದರೆ ನಾವು ಇನ್ನೂ ಯೋಜನೆ ಮಾಡಿಲ್ಲ. ರೈತನು ಎಷ್ಟು ಕಷ್ಟ ಅನುಭವಿಸುತ್ತಾನೆ, ನಾವು ಬರೀ ತಿನ್ನಲು ಕೂಡಲು ಮಾತ್ರ ಗೊತ್ತು. ಏನಾಗುತ್ತದೆ ಅಂದರೆ ಒಳ್ಳೆ ಒಬ್ಬ ರೈತ ಒಂದು ಬೀಜವನ್ನು ಬಿತ್ತಲು ಹಿಡಿದುಕೊಂಡು ತನ್ನ ಕ್ರಾಪ್ಸ್ ಅನ್ನು ಕಟ್ ಮಾಡುವವರೆಗೂ ನೀರು ಬೇಕು. ಏಕೆಂದ್ರೆ ನೀರು ಬೆಳೆಗಳನ್ನು ಬೆಳೆಯಲು ನೀರು ಬಹಳ ಅತ್ಯಂತ ಅವಶ್ಯಕ. ಅದಕ್ಕಾಗಿಯೇ ನಮಗೆ ಮಳೆ ಸರಿಯಾದ ಸಮಯಕ್ಕೆ ಸ್ವೀಕರಿಸಬೇಕೆಂದರೆ ನಾವು ಅವುಗಳನ್ನು ಮರಗಳನ್ನು ಕತ್ತರಿಸಬಾರದು. ನಮಗೆ ಮಳೆಯಿಂದ ಬಹಳ ಅನುಕೂಲಗಳಿವೆ. ಮಳೆ ಬಂದಾಗ ಹಳ್ಳಕೊಳ್ಳಗಳು, ಗುಡ್ಡ ಬೆಟ್ಟಗಳು ಎಲ್ಲ ನೀರು ತುಂಬಿ ಹರಿಯುತ್ತವೆ. ನಾವು ಮನೆ ಹತ್ತಿರ ಇದ್ದ ಗಿಡಗಳಿಗೆ ನಾವು ನೀರು ಹಾಕುತ್ತೇವೆ, ಆದರೆ ನಾವು ಯೋಚಿಸಿದ್ದೀವ, ಗಿಡ ಮರಗಳಿಗೆ ನಾವು ಯಾರು ನೀರು ಹಾಕುತ್ತಾರೆ? ಯಾರೂ ಇಲ್ಲ. ಮಳೆ ರಾಯ ಬಂದಾಗಲೇ ಅವುಗಳಿಗೆ ನೀರು ಸಿಗುತ್ತದೆ. ನಾನು ಎದುರಿಸಿದ್ದು ಅನುಕೂಲಗಳು, ಕೆಲವೊಂದು ಅನಾನುಕೂಲಗಳು ಸಹ ಇವೆ. ಅನಾನುಕೂಲಗಳಿಂದ ಏನೆಂದರೆ ಮಳೆ ಬಹಳ ಆದಾಗ ಎಲ್ಲ ಪ್ರವಾಹಗಳು ಉಂಟಾಗುತ್ತವೆ. ಜಲ ಪ್ರಾಣಿಗಳು, ಮನುಷ್ಯರು, ಪ್ರಾಣಿಗಳು, ಎಲ್ಲ ಸಸ್ಯಗಳು, ಮರಗಳು ಹಾಳಾಗಿ ಹೋಗುತ್ತವೆ. ಬೆಳೆಗಳು ಎಲ್ಲ ಕೊಚ್ಚಿಕೊಂಡು ಹೋಗುತ್ತವೆ. ರೈತನಿಗೆ ಬಹಳ ನುಕ್ಸಾನ ಆಗುತ್ತದೆ, ಅನಂತರ ಅವನು ತೊಂದರೆಯಲ್ಲಿ ಬೀಳುತ್ತಾನೆ. ಅದಕ್ಕಾಗಿ ನಾವು ಮರಗಿಡಗಳನ್ನು ಬೆಳೆಸಿದರೆ ಅವುಗಳ ಬೇರು, ನೀರು, ಆನಂತರ ಅವುಗಳ ಮಣ್ಣನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತವೆ. ಅದಕ್ಕಾಗಿಯೇ ನಾವು ಮರಗಿಡಗಳನ್ನು ಬೆಳೆಸಬೇಕು. ಆನಂತರ ನಾವು ನಮ್ಮ ಭೂಮಾತೆ ನೀಡಿರುವ ನಮ್ಮ ನೀರು ಕರುಣೆಯಿಂದ ನೀಡಿದ್ದಾಳೆ. ಅದಕ್ಕಾಗಿಯೇ ನಮ್ಮ ಮುಂದಿನ ಪೀಳಿಗೆ ಬರುವ ಪೀಳಿಗೆಗೆ ನಾವು ಅವಕಾಶ ಮಾಡಿಕೊಡಬೇಕು. ಜೈ ಹಿಂದ್, ಜೈ ಭಾರತ್. ಕ್ಯಾಂಪ್ದಲ್ಲಿನ ಹನುಮಾನ್ ದೇವಸ್ಥಾನದ ಹತ್ತಿರ ಜನಜಾಗೃತಿ ಮೂಡಿಸಲಾಯಿತು. ಈ ವೇಳೆ ವಿದ್ಯಾರ್ಥಿಗಳು ಪರಿಸರದ ಕುರಿತು ಘೋಷಣೆಗಳನ್ನು ಕೂಗಿದರು. ಈ ವೇಳೆ ಎನ್ಸಿಸಿ ವಿದ್ಯಾರ್ಥಿಗಳು ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಮಹಾದೇವ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.